ಕ್ಲಾಸ್ ನೈನ್ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಪದ್ಯ ಭಾಗ ಆರು, ಹೊನ್ನೆಯ ಮರದ ನೆರಳು. ಹೊನ್ನೆಯ ಮರದ ನೆರಳು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ? ಪ್ರಶ್ನೆ ಒಂದು, ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ? ಉತ್ತರ, ಪೈರು ಮಾರುದ್ದ ಬೆಳೆದು ಮೊಳದುದ್ದ ತೆನೆ ಬೆಳೆದಾಗ ಬಡವನ ಮನೆಗೆ ಸಿರಿವಂತಿಗೆ ಬರುತ್ತದೆ. ಪ್ರಶ್ನೆ ಎರಡು, ಚಿಕ್ಕಾಗ ಚಲು ಯಾರು? ಉತ್ತರ, ಚಿಕ್ಕಾಗ ಚಲು ಚಂದ್ರಾಮ. ಪ್ರಶ್ನೆ ಮೂರು, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ನೀರು ಇಲ್ಲದ ಕೆರೆಗಳು ನೀರು ಕುಡಿಯಲೆಂದು ಬಂದ ಕರುವ ನೀರು ಸಿಗದೆ ದುಃಖಿಸುತ್ತಾ ಹಾಗೆ ತಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ ಮೂರು, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ನೀರು ಇಲ್ಲದ ಕೆರೆಗೆ ನೀರು ಕುಡಿಯಲೆಂದು ಬಂದ ಕರು ನೀರು ಸಿಗದೆ ದುಃಖಿಸುತ್ತಾ ಹಾಗೆ ತಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ ನಾಲ್ಕು, ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ? ಉತ್ತರ, ಮನಸ್ಸನ್ನು ಆಕರ್ಷಿಸುವುದರಿಂದ ಮಕ್ಕಳಾಟವು ಸನ್ಯಾಸಿಯ ಜಪವನ್ನು ಮರೆಸುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಜನಪದರು ಭೂಮಿ ತಾಯಿಯನ್ನು ಏನೆಂದು ಬೇಡಿಕೊಳ್ಳುತ್ತಾರೆ? ಉತ್ತರ, ಬೆಳೆ ಹುಲ್ಲು ಸಾಗಿ ಬೆಳೆಯಲಿ, ಉದ್ದ ತೆನೆ ಬರಲಿ, ಆ ಮೂಲಕ ಅಧಿಕ ಧಾನ್ಯ ಬೆಳೆಯುವಂತಾಗಿ, ಬಡವನ ಮನೆಗೆ ಸಂಪತ್ತು ಬರಲಿ, ಮಕ್ಕಳ ಹಸಿವು ಕಳೆಯುವ ಅಂತಾಗಲಿ ಎಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ಪ್ರಶ್ನೆ ಎರಡು, ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ನೆಲದ ಮೇಲೆ ಗಿಡವಿದ್ದರೆ ಚಂದ, ಅದರಲ್ಲೂ ಮಾವಿನ ಗಿಡವಿದ್ದರೆ ಇನ್ನಷ್ಟು ಅಂದ, ಹಕ್ಕಿಗಳಲ್ಲಿ ಗಿಣಿಯೂ ಚಂದ, ನಕ್ಷತ್ರಗಳಲ್ಲಿ ಅಂದವಾದ ಚಂದ್ರ ಎಂದು ಜನಪದರು ಪ್ರಕೃತಿಯನ್ನು ವರ್ಣಿಸಿದ್ದಾರೆ. ಪ್ರಶ್ನೆ ಮೂರು, ತಾಯಿ ಇಲ್ಲದ ತವರನ್ನು ಜನಪದರು ಹೇಗೆ ವರ್ಣಿಸಿದ್ದಾರೆ? ನೀರು ಇಲ್ಲದ ಉತ್ತರ, ನೀರು ಇಲ್ಲದ ಕೆರೆಗೆ ಬಂದ ಕರು ಕುಡಿಯಲು ನೀರು ಕಾಣದೆ ದುಃಖಿಸ್ತಾ ತಿರುಗಿ ಹೋಗುವ ಸ್ಥಿತಿ, ಹಾಗೆ ಹೆಣ್ಣು ಮಕ್ಕಳಿಗೆ ತಾಯಿ ಇಲ್ಲದ ತವರು ಮನೆ ಎಂದು ಜನಪದರು ತಾಯಿ ಇಲ್ಲದ ತವರನ್ನು ವರ್ಣಿಸಿದ್ದಾರೆ. ಪ್ರಶ್ನೆ ನಾಲ್ಕು, ಹೆಣ್ಣು ಮಗಳು ಗಂಡನ ಮನೆಗೆ ಹೇಗೆ ಹೊರಡುತ್ತಾಳೆ? ಉತ್ತರ, ಹೆಣ್ಣು ಮಗಳು ತೊಟ್ಟಿಲನ್ನು ಹೊತ್ತುಕೊಂಡಿದ್ದಾಳೆ, ತವರಿನಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟಿದ್ದಾಳೆ, ಅಪ್ಪ ಕೊಟ್ಟಿರುವ ಎಮ್ಮೆಯನ್ನು ಹೊಡೆದುಕೊಂಡು ಗಂಡನ ಮನೆಗೆ ಹೊರಟಿದ್ದಾಳೆ. ಪ್ರಶ್ನೆ ನಾಲ್ಕು, ಹೆಣ್ಣು ಮಗಳು ಗಂಡನ ಮನೆಗೆ ಹೇಗೆ ಹೊರಡುತ್ತಾಳೆ? ಉತ್ತರ, ಹೆಣ್ಣು ಮಗಳು ತೊಟ್ಟಿಲನ್ನು ಹೊತ್ತುಕೊಂಡಿದ್ದಾಳೆ, ತವರಿನಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟಿದ್ದಾಳೆ, ಅಪ್ಪ ಕೊಟ್ಟಿರುವ ಎಮ್ಮೆಯನ್ನು ಹೊಡೆದುಕೊಂಡು ಗಂಡನ ಮನೆಗೆ ಹೊರಟಿದ್ದಾಳೆ. ಪ್ರಶ್ನೆ ಐದು, ಮಕ್ಕಳ ಆಟದ ಮಹಿಮೆಯನ್ನು ಜನಪದರು ವರ್ಣಿಸಿರುವ ರೀತಿಯನ್ನು ತಿಳಿಸಿ. ಉತ್ತರ, ತನ್ನ ಮಗನಂತ ಹನ್ನೆರಡು ಅಥವಾ ಹಲವಾರು ಮಕ್ಕಳ ಹೊನ್ನೆಯ ಮರದ ನೆರಳಿನಲ್ಲಿ ಆಡುತ್ತಿದ್ದಾರೆ, ಅದನ್ನು ಕಂಡ ಸನ್ಯಾಸಿ ತನ್ನ ಜಪವನ್ನು ಮರೆಯುತ್ತಾನೆ, ಹೀಗೆಂದು ಮಕ್ಕಳ ಆಟದ ಮಹಿಮೆಯನ್ನು ಜನಪದರು ವರ್ಣಿಸಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಹೊನ್ನೆಯ ಮರದ ನೆರಳು ಜನಪದ ಗೀತೆಯಲ್ಲಿ ತವರು ಹಾಗೂ ಮಕ್ಕಳ ಬಗ್ಗೆ ಜನಪದರ ಭಾವನೆಗಳ ಯಾವ ರೀತಿ ವ್ಯಕ್ತವಾಗಿವೆ? ಉತ್ತರ, ತಾಯಿ ಬದುಕಿರುವವರೆಗೂ ಮಾತ್ರ ಹೆಣ್ಣು ಮಕ್ಕಳಿಗೆ ತವರು, ಮನೆಯಲ್ಲಿ ಪ್ರೀತಿ ವಿಶ್ವಾಸ ಗೌರವಗಳು ದೊರೆಯುತ್ತವೆ. ತಾಯಿ ಇಲ್ಲದ ತವರು ಮನೆ ನೀರಿಲ್ಲದ ಕೆರೆಯಂತೆ, ನೀರು ಕುಡಿಯಲೆಂದು ಕೆರೆಗೆ ಬಂದ ಕರುವಿಗೆ ನೀರು ಸಿಕ್ಕದೆ ಬಾಯಾರಿಕೆ ಆರದೆ ಆಗುವ ದುಃಖದ
ಅನುಭವವೇ ತಾಯಿಯೇ ಇಲ್ಲದ ತವರಿಗೆ ಬರುವ ಹೆಣ್ಣು ಮಗಳಿಗೆ ಆಗುವುದೆಂದು ಜನಪದರು ಹೇಳಿದ್ದಾರೆ. ಬಾಣಂತನವನ್ನು ಮುಗಿಸಿಕೊಂಡು ತವರಿನಲ್ಲಿ ಕೊಟ್ಟ ಹೊಸ ಸೀರೆ ಉಟ್ಟು ಅಪ್ಪ ಕೊಟ್ಟಿರುವ ಎಮ್ಮೆ ಮತ್ತು ಮಗುವಿನ ತೊಟ್ಟಿಲನ್ನು ಹೊತ್ತು ಗಂಡನ ಮನೆಯತ್ತ ಹೊರಟವಳು. ಹಾದಿಯಲ್ಲಿ ತಿಪ್ಪನೆ ನೇರಿ ಹಿಂದಿರುಗಿ ತನ್ನ ಊರನ್ನು ಮನೆಯನ್ನು ದೃಷ್ಟಿಸುತ್ತಾಳೆ ಎಂದು ತವರಿನ ಬಗೆಗೆ ಹೆಣ್ಣು ಮಗಳ ಅಭಿಮಾನವನ್ನು ಜನಪದರು ಪ್ರೀತಿಸಿದ್ದಾರೆ. ತನ್ನ ಮಗನಂತ 12 ಜನ ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಡುವ ಆಟ ಸನ್ಯಾಸಿ ಜಪವನ್ನು ಮರೆಸುತ್ತದೆ ಎಂದಿರುವ ಜನಪದರು, ಮಕ್ಕಳ ಆಟಗಳು ವಿರಾಗಿಗಳ ಮನವನ್ನು ಚಂಚಲಗೊಳಿಸುತ್ತವೆ ಎಂದು ಬಣ್ಣಿಸಿದ್ದಾರೆ. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ 1. ಬಡವನ ಮನೆಗೆ ಸಿರಿ ಬರಲಿ. ಸಂದರ್ಭ 1. ಉತ್ತರ: ಹೊನ್ನೆ ಮರದ ನೆರಳು ಜನಪದ ಗೀತೆಯಲ್ಲಿರುವ ಒಂದು ಸಾಲು ಇದಾಗಿದೆ. ಜನಪದ ಅಪೇಕ್ಷೆಯನ್ನು ಇದು ಸೂಚಿಸುತ್ತದೆ. ಎತ್ತರವಾಗಿ ಬೆಳೆದು ಉದ್ದವಾದ ತೆನೆಗಳು ಮೂಡಿ ಬಡವನ ಶ್ರೀಮಂತನಾಗುವಂತನಾಗಲಿ ಎಂದು ಜನಪದರು ಬಯಸಿದ್ದಾರೆ. ಉತ್ತಮ ಬೆಳೆಯಿಂದ ಸಂಪತ್ತು ಹೆಚ್ಚುವುದೆಂದು ಜನಪದರು ನಂಬಿದ್ದರು. ಮುಂದಿನ ಸಂದರ್ಭ 2. ತಾಯಿ ಇಲ್ಲ ತವರಿಗೆ ಹೋಗದಿರು. ಉತ್ತರ: ಹೊನ್ನೆ ಮರದ ನೆರಳು ಜನಪದ ಗೀತೆಯಿಂದ ಈ ಸಾಲವನ್ನು ಆರಿಸಿಕೊಳ್ಳಲಾಗಿದೆ. ತಾಯಿ ಇಲ್ಲದ ತವರ ಮನೆಯನ್ನು ನೆನೆಯಬೇಡ ಎಂದು ತನ್ನ ಮನಸ್ಸಿಗೆ ಹೆಣ್ಣು ಮಕ್ಕಳು ಆದಿಸುತ್ತಾಳೆ. ಹೆಣ್ಣು ಮಗಳಿಗೆ ತಾಯಿ ಇರುವಾಗ ಮಾತ್ರ ತವರಿನಲ್ಲಿ ಗೌರವ, ಆದರೆ ಆತಿಥ್ಯ ಪ್ರೀತಿಗಳು ದೊರೆಯುತ್ತವೆ. ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆಯಂತೆ ಆಗುತ್ತದೆ ಎಂಬ ಅನುಭವ ನುಡಿಯನ್ನು ಜನಪದರು ಹೀಗೆ ಹೇಳಿಕೊಂಡಿದ್ದಾರೆ. ಸಂದರ್ಭ 3. ನಿಟ್ಟತ್ತ ತಿರುಗಿ ನೋಡ್ಯಾಳ. ಸಂದರ್ಭ: ಹೊನ್ನೆ ಮರದ ನೆರಳು ಜನಪದ ಗೀತೆಯಿಂದ ಈ ಸಾಲವನ್ನು ಆಯ್ಕೆ ಮಾಡಲಾಗಿದೆ. ಬಾಣಂತನವನ್ನು ಮುಗಿಸಿಕೊಂಡು ಗಂಡನ ಮನೆಯತ್ತ ಹೋಗುವ ಹೆಣ್ಣು ಮಗಳ ವರ್ತನೆಯನ್ನು ಇಲ್ಲಿ ಬಿಂಬಿಸಲಾಗಿದೆ. ಹೆಣ್ಣು ಮಗಳು ತನ್ನ ಮಗುವಿರುವ ತೊಟ್ಟಿಲವನ್ನು ಹೊತ್ತುಕೊಂಡಿದ್ದಾಳೆ. ತವರಿನಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟಿದ್ದಾಳೆ. ಅಪ್ಪ ಕೊಟ್ಟ ಎಮ್ಮೆಯನ್ನು ಸಂಗಡ ಒಯ್ಯುತ್ತಿದ್ದಾಳೆ. ದಾರಿಯಲ್ಲಿ ಸಿಕ್ಕ ತಿಬ್ಬನೆಯನ್ನೇರಿ ತನ್ನ ತವರು ಮನೆಯತ್ತ ತೋರೂರಿನತ್ತ ನೋಡುತ್ತಿದ್ದಾಳೆ. ಗಂಡನ ಮನೆಯುತ್ತ ಹೊರಟಿದ್ದರೂ ಆಕೆಯನ್ನು ತವರು ಮನೆ ಸೆಳೆಯುತ್ತಿದೆ. ಅವರ ಬಗೆಗಿರುವ ಈ ಮಮತೆ ಅಭಿಮಾನಗಳನ್ನು ಆಕೆಗೆ ಹೀಗೆ ವ್ಯಕ್ತಪಡಿಸುತ್ತಿದ್ದಾಳೆ. ಸಂದರ್ಭ 4. ಸನ್ಯಾಸಿ ಜಪವು ಮರೆತಾನು. ಸಂದರ್ಭ 4. ಸನ್ಯಾಸಿ ಜಪವು ಮರೆತಾನು. ಉತ್ತರ: ಹೊನ್ನೆಯ ಮರದ ನೆರಳು ಜನಪದ ಗೀತೆಯ ಸಾಲುಗಳಲ್ಲಿ ಇದು ಒಂದು. ಎಳೆಯ ಮಕ್ಕಳ ಆಟದ ಪರಿಣಾಮವನ್ನು ಈ ಸಾಲಿನಲ್ಲಿ ಸೂಚಿಸಲಾಗಿದೆ. ಮಕ್ಕಳ ಹೊನ್ನೆಯ ಮರದ ನೆರಳಿನಲ್ಲಿ ಆಟ ಆಡುವುದನ್ನು ಕಂಡ ಸನ್ಯಾಸಿಯು ತನ್ನ ಜಪವನ್ನು ಮರೆಯುತ್ತಾನೆ ಎಂದು ಜನಪದರು ಹೇಳಿದ್ದಾರೆ. ಮಕ್ಕಳ ಆಟ ವಿರಾಗಿಯನ್ನು ವಿಚಲಿತಗೊಳಿಸುವಷ್ಟು ಪ್ರಭಾವಶಾಲಿ ಆಗಿರುವುದೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಭಾಷಾಭ್ಯಾಸ: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದ ಬರೆಯಿರಿ. ಬಡವ ಬಲಿದ, ದುಃಖ ಸುಖ, ಚಲು ಕುರುಫಿ, ನೆಲ ಜಲ ಆಕಾಶ, ನೆರಳು ಬೆಳಕು. ತನ್ನ ಹಾಗೂ ವಂತ ಪ್ರತ್ಯಯಗಳನ್ನು ಬಳಸಿ ಮಾದರಿಯಂತೆ ತಲಾ 5 ಪದಗಳನ್ನು ಬರೆಯಿರಿ. ಜಾಣ ಪ್ಲಸ್ ತನ ಜಾಣತನ, ಕಳ ಪ್ಲಸ್ ತನ ಕಳತನ, ದಡ್ಡ ಪ್ಲಸ್ ತನ ದಡ್ಡತನ, ಸಣ್ಣ ಪ್ಲಸ್ ತನ ಸಣ್ಣತನ, ದೊಡ್ಡ ಪ್ಲಸ್ ದೊಡ್ಡತನ, ಹಣ ಪ್ಲಸ್ ವಂತ ಹಣವಂತ, ಗುಣ ಪ್ಲಸ್ ವಂತ ಗುಣವಂತ, ಧನ ಪ್ಲಸ್ ವಂತ ಗುಣವಂತ, ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ, ಮತಿ ಪ್ಲಸ್ ವಂತ ಮತಿವಂತ.
ಮುಂದಿನದು ಕೃತಿಕಾರ ಪರಿಚಯ. ಶ್ರೀ ಸಾಮಾನ್ಯರು ರಚಿಸಿದ ಸಾಹಿತ್ಯವೇ ಜನಪದ ಸಾಹಿತ್ಯ. ಇದು ಬಾಯಿಂದ ಬಾಯಿಗೆ ಹರಿದು ಬಂದ ಮೌಖಿಕ ಸಾಹಿತ್ಯವಾಗಿದೆ. ಜನಪದ ಸಾಹಿತ್ಯ ರಚನೆಯಲ್ಲಿ ಹೆಚ್ಚಾಗಿ ತ್ರಿಪದಿ ಛಂದಸ್ಸನ್ನು ಬಳಸಲಾಗಿದೆ. ತ್ರಿಪದಿ ದೇಸಿ ಛಂದಸ್ಸು ಮೂರು ಸಾಲುಗಳಿರುವ ಪದ್ಯ. ಪ್ರತಿ ಪದ್ಯವು ಬೇರೆ ಬೇರೆ ವಿಷಯಗಳನ್ನು ಬಿಡಿ ಪದ್ಯಗಳಾಗಿ ಮುಕ್ತಗೊಳಂತಿರುತ್ತವೆ. ಸಮೂಹ ಸೃಷ್ಟಿಗೆಯಂತೆ ಜನಪ್ರಿಯತೆ ಮೊದಲಾದವು ಜನಪದ ಸಾಹಿತ್ಯದ ಪ್ರಮುಖ ಲಕ್ಷಣಗಳಾಗಿವೆ. ಈ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ, ಮಾನವೀಯ ಮೌಲ್ಯಗಳು, ಗಂಡ ಹೆಂಡಿಯರ ಸಂವಾದ, ತವರುಮನೆಯ ಬಗೆಗಿರುವ ಪ್ರೀತಿ, ಅಭಿಮಾನಗಳ ಅಕ್ಕರೆ, ತಾಯಿಯ ಮಮತೆ, ಆರೋಗ್ಯ ಮುಂತಾದ ವಸ್ತು ವೈವಿಧ್ಯಗಳಿವೆ. ಹೊನ್ನೆಯ ಮರದ ನೆರಳು ಭಾಗದ ತ್ರಿಪದಗಳನ್ನು ದೇ ಜವರೇಗೌಡರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎನ್ನುವ ಜಾನಪದ ಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ. ಹೊನ್ನೆ ಮರದ ನೆರಳು ಈ ಪದ್ಯದ ಸಾರಾಂಶ. ಮಾರುದ್ದ ಪೈರಾಗಲಿ, ಮೊಳದುದ್ದ ತೆನೆಯಾಗಲಿ, ಬಡವನ ಮನೆ ಸಿರಿ ಬರಲಿ, ಭೂಮಿ ತಾಯಿ ಕಂದಯ ಹಸಿವು ಕೊಂಗುಲಿ, ಹೊಲಗದ್ದೆಗಳಲ್ಲಿ ಬೆಳೆಯುವ ರಾಗಿ, ಜೋಳ, ಭತ್ತ ಮೊದಲಾದ ಬೆಳೆಗಳು ಎತ್ತರವಾಗಿ ಬೆಳೆಯಲಿ, ಉದ್ದವಾದ ತೆನೆಗಳನ್ನು ಬಿಡಲಿ ಅಂತ ಬೆಳೆಯಿಂದ ಬಡವನ ಮನೆಗೆ ಸಂಪತ್ತು ಬರುವಂತಾಗಲಿ. ಭೂತಾಯಿಯು ಮಗುವಿನ ರೈತನ ಹಸಿವನ್ನು ಕಡಿಮೆಯ ಎಗಿಸಲಿ ಅಡಗಿಸಲಿ, ಒಳ್ಳೆಯ ಬೆಳೆದು ಜನರ ಹಸಿವು ಹಿಂಗಲಿ ಎನ್ನುವ ಹಾರೈಕೆ ಈ ಪದದಲ್ಲಿದೆ. ನೆಲದಾಗ ಗಿಡ ಚಲು, ಮಾವಿನ ಗಿಡ ಚಲು, ಹಕ್ಕಿ ಪಕ್ಕಾಗಿ ಗಿಣಿ ಚಲು, ಮ್ಯಾಲಿನ ಚಿಕ್ಕಾಗ ಚಲು ಚಂದ್ರಮ್ಮ, ಭೂಮಿ ಮೇಲೆ ಗಿಡವಿದ್ದರೆ ಚಂದ, ಅದರಲ್ಲೂ ಮಾವಿನ ಮರ ಅತ್ತಷ್ಟು ಚಂದ, ಹಕ್ಕಿ ಪಕ್ಷಿಗಳು ಗಿಣಿಯು ಚಂದ, ಮೇಲೆ ಇರುವ ಆಕಾಶದಲ್ಲಿರುವ ನಕ್ಷತ್ರಗಳು ಚಂದ್ರನೇ ಚಂದ. ಈ ಪದ್ದಲ್ಲಿ ಪ್ರಕೃತಿ ವರ್ಣನೆ ಇದೆ. ಉನ್ನಿಪ್ಪಾರ ತಾಯಿ ತವರಿಗೆ ಹೋಗದಿರುವ ನನ್ನ ಮನವೇ ನೀರಿಲ್ಲ ಕಿರಿಗೆ ಕರ ಬಂದು ತಿರುಗಾಗ ಆಗ ನೋಡಿದರ ದುಃಖಗಳ ತಾಯಿ ಇಲ್ಲದ ತವರು ಮನೆಯತ್ತ ಮನಸ್ಸೇ ಹೋಗಬೇಡ, ತಾಯಿ ಇಲ್ಲದ ತವರು ಮನೆಯನ್ನು ನೆನೆಯಬೇಡ, ನೀರು ಇಲ್ಲದಿರುವ ಕೆರೆಗೆ ಕರು ಬಂದು ತಿರುಗಾಡುತ್ತಾ ನೀರನ್ನು ಕಾಣದ ದುಃಖಿಸುವುದನ್ನು ನೋಡು, ನೀರು ಕುಡಿಯಲಿ ಎಂದು ಕರೆದು ಬಂದ ಕರುವಿಗೆ ಅಲ್ಲಿ ನೀರು ಇಲ್ಲದಿರುವುದನ್ನು ಕಂಡು ದುಃಖವಾಗುತ್ತದೆ. ಹಾಗೆ ತಾಯಿ ಇಲ್ಲದ ತವರನ್ನು ಯೋಚಿಸಿದರೆ ಮಗಳಿಗೆ ಸಂಕಟವಾಗುತ್ತದೆ, ಹೀಗಾಗಿ ತವರನ್ನು ನೆನೆಯಲೇಬೇಡ ಎಂದು ಆಕೆ ಮನಸ್ಸನ್ನು ಕೇಳಿಕೊಳ್ಳುತ್ತಾಳೆ. ತೊಟ್ಟಿಲ್ಲ ಹೊತ್ಕೊಂಡು ಪೌರಣ್ಣ ಉಳ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ, ತೋರ್ಮನೆಯಲ್ಲಿ ಬಾಣತನವನ್ನು ಮುಗಿಸಿಕೊಂಡು ಹೆಣ್ಣು ಮಗಳು ಮಗುವಿನ ಇರುವ ತೊಟ್ಟಿಲುವನ್ನು ಹೊತ್ತುಕೊಂಡಿದ್ದಾಳೆ. ತಾಯಿಯ ಮನೆಯಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟಿದ್ದಾಳೆ. ಮಗುವಿನ ಹಾಲು ಮೊಸರಿಗಾಗಿ ತಂದೆ ಕೊಟ್ಟಿರುವ ಎಮ್ಮೆಯನ್ನು ಜೊತೆಗೆ ಕರೆದುಕೊಂಡಿದ್ದಾಳೆ. ಹೀಗೆ ನಡೆದು ಸ್ವಲ್ಪ ದೂರ ಬಂದ ಆಕೆ ದಿಬ್ಬನೆಯನ್ನೇರಿ ತನ್ನ ತೌರೆತ್ತರ ಹೋಗುತ್ತಿದ್ದಾಳೆ. ಹೆಣ್ಣು ಮಗಳಿಗೆ ತೌರು ಮನೆಯಲ್ಲಿ ಬಗೆಗಿರುವ ಮಮಕಾರವು ಇಲ್ಲಿ ವ್ಯಕ್ತವಾಗಿದೆ. ನನ್ನಯ್ಯನಂತರು 12 ಮಕ್ಕಳು ಹೊನ್ನೆ ಮರದ ನೆರಳಿನಲ್ಲಿ ಆಡುವಾಗ ಸನ್ಯಾಸಿ ಜಪವು ಮರೆತಾನು, ನನ್ನ ಮಗನಂತ 12 ಹಲವಾರು ಮಕ್ಕಳು ಹೊನ್ನೆ ಮರದ ನೆರಳಿನ ಆಟವಾಡುವುದನ್ನು ನೋಡಿದ ಸನ್ಯಾಸಿ ತಾನು ಜಪ ಮಾಡುವುದನ್ನು ಮರೆತು ಬಿಟ್ಟ. ಮಕ್ಕಳ ಆಟ ಸ್ವರ್ಗಕ್ಕೆ ಪರಿತ್ಯಾಗ ಸನ್ಯಾಸಿಯ ಮನಸ್ಸನ್ನು ಆಕರ್ಷಿಸುತ್ತದೆ. ಆಗ ನೋಡಿದರ ದುಃಖಗಳ ತಾಯಿ ಇಲ್ಲದ ತವರು ಮನೆಯತ್ತ ಮನಸ್ಸೇ ಹೋಗಬೇಡ, ತಾಯಿ ಇಲ್ಲದ ತವರು ಮನೆಯನ್ನು ನೆನೆಯಬೇಡ, ನೀರಿಲ್ಲದವರಿಗೆ ಕೆರೆ ಕರು ಬಂದು ತಿರುಗಾಡುತ್ತಾ ನೀರನ್ನು ಕಾಣದೆ ದುಃಖಿಸುವುದನ್ನು ನೋಡು, ನೀರು ಕುಡಿಯಲೆಂದು ಕೆರೆಗೆ ಬಂದ ಕರುವಿಗೆ ಅಲ್ಲಿ ನೀರು ಇಲ್ಲದಿರುವುದನ್ನು ಕಂಡು ದುಃಖವಾಗುತ್ತದೆ. ಹಾಗೆ ತಾಯಿ ಇಲ್ಲದ ತವರನ್ನು ಯೋಚಿಸಿದರೆ ಮಗಳಿಗೆ ಸಂಕಟವಾಗುತ್ತದೆ, ಹೀಗಾಗಿ ತವರನ್ನು ನೆನೆಯಲೇಬೇಡ ಎಂದು ಆಕೆ ಮನಸ್ಸು ಕೇಳಿಕೊಳ್ಳುತ್ತಾಳೆ. ತೊಟ್ಟಿಲು ಹೊತ್ಕೊಂಡು ಪೌರಣ್ಣ ಉಳ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ, ತೋರ್ಮನೆಯಲ್ಲಿ ಬಾಣತನವನ್ನು ಮುಗಿಸಿಕೊಂಡು
ಹೆಣ್ಣುಮಗಳು ಮಗುವಿರುವ ತೊಟ್ಟಿಲುವನ್ನು ಹೊತ್ತುಕೊಂಡಿದ್ದಾಳೆ. ತಾಯಿ ಮನೆಯಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟಿದ್ದಾಳೆ. ಮಗುವಿನ ಹಾಲು ಮೊಸರಿಗಾಗಿ ತಂದೆ ಕೊಟ್ಟಿರುವ ಎಮ್ಮೆಯನ್ನು ಜೊತೆಗೆ ಕರೆದುಕೊಂಡಿದ್ದಾಳೆ. ಹೀಗೆ ನಡೆಯುವ ಸ್ವಲ್ಪ ದೂರ ಬಂದ ಆಕೆ ದಿಬ್ಬನ್ನೀರು ತನ್ನ ತೋರುತ್ತಾ ಹೋಗುತ್ತಿದ್ದಾಳೆ. ಹೆಣ್ಣು ಮಗಳಿಗೆ ತವರು ಮನೆಯ ಬಗೆಗಿರುವ ಮಮಕಾರ ಇಲ್ಲಿ ವ್ಯಕ್ತವಾಗಿದೆ. ನನ್ನಯ್ಯನಂತರು 12 ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಟವಾಡುವಾಗ ಸನ್ಯಾಸಿ ಜಪು ಮರೆತಾನು. ನನ್ನ ಮಗನಂತ 12 ಹಲವಾರು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಟವಾಡುವುದನ್ನು ನೋಡಿದ ಸನ್ಯಾಸಿಯು ತಾನು ಜಪ ಮಾಡುವುದನ್ನು ಮರೆತು ಬಿಟ್ಟ. ಮಕ್ಕಳ ಆಟ ಸರ್ವಸಂಗ ಪ್ರತಿಯಾಗಿ ಸನ್ಯಾಸಿ ಮನಸ್ಸು ಆಕರ್ಷಿಸುತ್ತದೆ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಳಾಸ ಸೈನ್ಸ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರಗಳ ಹಬೀಬ್ನಗರ, ವಿಜಯಪುರ್. ಸಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸ್ ಅಡ್ಮಿಷನ್ ಓಪನ್. ಕ್ಲಾಸ್ 9th, ಕ್ಲಾಸ್ 10th ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕ್ಲಾಸ್ 9th, ಕ್ಲಾಸ್ 8th, ಕ್ಲಾಸ್ 7th, ಕ್ಲಾಸ್ 6th, ಕ್ಲಾಸ್ 5th, ಕ್ಲಾಸ್ 4th ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ನವೋದಯ ಸೈನಿಕ್ ಕಿತ್ತೂರ್. ಸೊ ಪಿ ಯು ಸಿ ಪರ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆಲ್ ಕ್ಲಾಸ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡಿದ್ದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ವಿಳಾಸ ಸೈನ್ಸ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರಗಳ ಹಬೀಬ್ನಗರ, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.